ಸಮಯ ನಿಮ್ಮದು, ಬನ್ನಿ ಮುಕ್ತವಾಗಿ ಮಾತಾಡಿ. ನಿಮ್ಮೂರಲ್ಲಿ ನ್ಯೂಸ್ 18 ಚುನಾವಣಾ ಚಕ್ರ. ಡಾಕ್ಟರ್ ರಂಗನಾಥ್ ಸಾಹೇಬ್ರು ಎಂಎಲ್ಎ ಆದ ಮೇಲೆ ಈವರೆಗೂ ಬಹಳ ಅನುದಾನ ತಂದು ಕ್ಷೇತ್ರ ಅಭಿವೃದ್ಧಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರೋದು ಪ್ರತಿಯೊಬ್ಬರಿಗೆ ಗೊತ್ತಿದೆ. ಕೆಲವರು ಅಪಾದನೆ ಮಾಡ್ತಾವ್ರೆ, ಈಗ ಬಂದಿರದಲ್ಲ ಅವ್ರ ತರಕಾರಿ ಆಗ್ಲಿ, ಕೊರೋನಾ ಆಗ್ಲಿ, ಪ್ರತಿಯೊಂದು ಹಳ್ಳಿಗೆ ಪ್ರತಿಯೊಂದು ಮನೆಗೆ ತರಕಾರಿ ಫ್ರೂಟ್ ಅಕ್ಕಿ ಎಲ್ಲಾ ಸಹಾಯ ಮಾಡಿರ್ತಾರೆ. ಮತ್ತೆ ಆಸ್ಪತ್ರೆಗೆ ಹೋಗಿ ಕರೋನಾದಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗಳಿಗೆಲ್ಲ ಹೋಗಿ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ಎಲ್ಲಾ ಪೇಷಂಟ್ಗಳಿಗೆ ಇವರು ಧೈರ್ಯ ತುಂಬಿ ಅವ್ರ ಕೈಯಿಂದ ಆದಷ್ಟು ಸಹಾಯ ಮಾಡಿದ್ದಾರೆ ಅಂತ ಎಂಎಲ್ಎ ಸಿಕ್ಕಿರೋದು ನಮ್ಮ ಅದೃಷ್ಟ ಅಂತ ಭಾವಿಸುತ್ತೀನಿ. ಈ ಚುನಾವಣೆಯಲ್ಲಿ ಬಹಳ ಲೀಡಿಂಗ್ ಗೆಲ್ತಾರೆ ಅಂತ ನಮ್ಗೆ ವಿಶ್ವಾಸ ಇದೆ. ನಾನು ರಮೇಶ್ ಅಂತ, ಸಾಮಾನ್ಯ ಮತದಾರ ಒಬ್ಬ. ನಾನು ಏನ್ ಹೇಳಕ್ಕೆ ಬಯಸ್ತೀನಿ ಅಂತಂದ್ರೆ, ಕುಣಿಗಲ್ ಟೌನ್ಗೆ ಆಗ್ಬೋದು, ಗ್ರಾಮೀಣ ಪ್ರದೇಶದ ಕುಣಿಗಲ್ ವಿಧಾನಸಭಾ ಕ್ಷೇತ್ರಕ್ಕೆ ಸನ್ಮಾನ್ಯ ಡಿ ನಾಗರಾಜನವರು ಶಾಸಕರಾದರೆ ಉತ್ತಮ ಅಂತ ನನಗೆ ಅನಿಸಿಕೆ ಇರ್ತದೆ. ಸನ್ಮಾನ್ಯ ಶಾಸಕರಿಗೆ ಹೇಳೋದೇನಂತಂದ್ರೆ, ಒಂದು ಇಲ್ಲೇ ಸ್ಥಳೀಯವಾಗಿ ಒಂದು ಕ್ರಷರ್ ಮಾಡಿದ್ದಾರೆ. ಶಾಸಕರಾಗಿ ಕೇವಲ 2-3 ತಿಂಗಳಲ್ಲಿ ಅವರ ಹೆಸರಿಗೆ ಒಂದು ಖಾತೆ ಆಯಿತು, 10-20 ಎಕರೆ ಜಮೀನಾಯಿತು. ಆ ಕ್ರಷರನ್ನು ಮಾಡಿಕೊಂಡು ಇವತ್ತು ಸ್ಥಳೀಯ ವಿಧಾನಸಭಾ ಕ್ಷೇತ್ರದಲ್ಲಿ ಜನಗಳನ್ನು ರೇಪ್ ಕೇಸ್ ಪಿಟ್ ಮಾಡಿ ಇವತ್ತು ಅವರು ಜೈಲಿಗೆ ಕಳಿಸಿರೋ ಉದಾಹರಣೆಗಳು ಇದ್ದಾವೆ. ಜನಸಾಮಾನ್ಯರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಮತ ಚಲಾಯಿಸದಲ್ಲೇ ಸನ್ಮಾನ್ಯ ಡಿ ನಾಗರಾಜನವರಿಗೆ ಮತ ನೀಡಿ ಮುಂದಿನ ಅಧಿಕಾರವನ್ನು ನಡೆಸೋಕ್ಕೆ ಕುಮಾರಸ್ವಾಮಿ ಅವರಿಗೆ ಸಹಮತ ನೀಡಬೇಕು ಅಂತ ಎಲ್ಲಾ ಮತದಾರ ಬಂಧುಗಳಲ್ಲಿ ಕೈ ಮುಗಿದು ಮನವಿ ಮಾಡ್ಕೊತಾ ಇದ್ದೀನಿ. ಇಷ್ಟು ವರ್ಷಗಳಲ್ಲಿ ಕುಣಿಗಲ್ಲಲ್ಲಿ ಒಂದು ಬಾರಿಯೂ ಕಮಲ ಅರಳಿಲ್ಲ. ನಮ್ಮ ತಾಲೂಕಿನಲ್ಲಿ ಬಿಜೆಪಿ ಮತದಾರರಿದ್ದಾರೆ, ಇನ್ನೂವರೆಗೂ ಅದಕ್ಕೆ ಸ್ಪಂದನೆ ಮಾಡುವಂತ ನಾಯಕರು ಸಿಕ್ಕಿರಲಿಲ್ಲ. ಆದ ಕಾರಣ ಈ ಸರಿ ರಾಜೇಶ್ ಗೌಡರು ಬಹಳ ಆಕ್ಟಿವ್ ಆಗಿ ಅವರೇ ಸುಮಾರು 8-10 ವರ್ಷಗಳಿಂದ ಸತತವಾಗಿ ಗ್ರಾಮಗಳನ್ನು ಸುತ್ತಿದ್ದಾರೆ. ಆದರೆ ಜನಗಳ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಿದ್ದಾರೆ. ಸುಮಾರು ಒಂದು 5-6 ಮನೆಗಳನ್ನು ಬಡವ ಬಗರಿಗೆ ಮನೆಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಆದ ಕಾರಣ ಆಸ್ಪತ್ರೆಗಳು ಕೊರೋನಾ ಟೈಮಲ್ಲಿ ಇದು ಸಹಾಯ ಆಹಾರ ಕಿಟ್ಗಳನ್ನು ಕೊಟ್ಟಿದ್ದಾರೆ. ಮಕ್ಕಳಿಗೆ ಎಜುಕೇಷನಿಂದ ಶೂಯಿಂದ ಹಿಡಿದು ಬಟ್ಟೆ ಎಲ್ಲ ಕೊಡಿಸಿದ್ದಾರೆ. ಆದ ಕಾರಣ ಈ ನಮ್ಮ ರಾಜೇಶ್ ಗೌಡರು ಒಂದು ಇನ್ನೊಂದು ಮಾತು ಹೇಳಿದ್ದಾರೆ, 3 ಜನ ನಾಯಕರಲ್ಲಿ ಯಾರೇ ಆಗಲಿ ಬಿಜೆಪಿಗೆ ಮಾಡಿ ಅಂತ ಹೇಳಿದ್ದಾರೆ. ಆದ ಕಾರಣ ಈ ಸರಿ ಬಿಜೆಪಿ ನಮ್ಮ ಕುಣಿಗಲ್ ತಾಲೂಕಲ್ಲಿ ಆಳಬೇಕು. ರಾಜೇಶ್ ಗೌಡರಿಗೆ ನಮ್ಮ ಬೆಂಬಲ. ನಮ್ಮ ಈ ಕ್ಷೇತ್ರದ ಶಾಸಕರನ್ನ ಈ ತಾಲೂಕಿನಲ್ಲಿ ನಾನು 5 ಜನ ಶಾಸಕರ ಜೊತೆ ಕೆಲಸ ಮಾಡಿದ್ದೀನಿ. ಇವರು ಸೇರಿ 5 ಜನ ಶಾಸಕರಲ್ಲಿ ಇಂಥ ಉತ್ತಮವಾದ ಶಾಸಕರು ನೋಡೇ ಇರಲಿಲ್ಲ. ನಾನು ಯುವ ನಾಯಕರು ಯುವ ಸುದ್ದಿ, ಮತ್ತೆ ಕೊರೋನಾ ಟೈಮಲ್ಲಿ ಒಂದೇ ಒಬ್ಬ ಈ ಕ್ಷೇತ್ರದ ಜನಪ್ರತಿನಿಧಿಗಳು ಒಂದು ಊರಿಗೆ ಬಂದಿರಲಿಲ್ಲ. ಇವರು ಪ್ರತಿಯೊಂದು ಊರಿಗೂ ಕೊರೋನಾ ಟೈಮಲ್ಲಿ ಬಂದು ಪ್ರತಿ ಹಳ್ಳಿಗೂ ಪ್ರತಿ ಮನೆ ಮನೆಗೂ ಹಣ್ಣು ತರಕಾರಿ ಕಿಟ್ ಕೊಡುವುದರ ಮುಖಾಂತರ ಜನಸೇವೆಯನ್ನು ಮಾಡಿದ್ರು. ಇವತ್ತು ಈ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧಿಸಬೇಕು ಅಂತ ಹೇಳಿ ಒಂದು ನಾಟಕ ಆಗಲಿ ಊರಲ್ಲಿ ಹಬ್ಬ ಆಗಲಿ ಒಬ್ಬ ಸ್ವತಂತ್ರ ಮನೆಗೆ 5 ಜನ ಬರ್ತಾರೆ. 5 ವರ್ಷ ಕಾಲ ನಮ್ಮ ಡಾಕ್ಟರ್ ಬಿಟ್ಟರೆ ಒಂದು ಊರಿಗೆ ಒಬ್ಬ ಬರ್ತಾರಿಲ್ಲ. ಜನಪ್ರತಿನಿಧಿಗಳು ಎಲ್ಲ ಕೊರೋನಾ ಬಂದ ಟೈಮಲ್ಲಿ ಮನೆಗಳಲ್ಲಿ ತೋಟದ ಮನೆಯಲ್ಲಿ ಮನೆ ಕೇಳೋರು ತೋಟದಲ್ಲಿ ಚೇರ್ ಹಾಕ್ಬಿಟ್ಟು ಇಷ್ಟು ದೂರ ಮಾತಾಡ್ಸೋರು ನಮ್ಮ ನೆನೆ ಹೋದ್ರೆ ಒಬ್ರು ಹತ್ರ ಕೊಡೋಕ್ಕಿಲ್ಲ. ಆದರೆ ನಮ್ಮ ಡಾಕ್ಟ್ರು ಪ್ರತಿಯೊಂದು ಕಾಯಿಲೆ ಆದರು ಕೊರೋನಾ ಬಂದಂಥ ಪೇಷಂಟ್ರು ಕೈ ಮುಟ್ಟಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಭಾಳ ಸೇವೆ ಮಾಡಿದ್ರು. ಅವತ್ತು ಕೊರೋನಾ ಟೈಮಲ್ಲಿ ಒಬ್ಬನೇ ಒಬ್ಬ ಜನಪ್ರತಿನಿಧಿ ಈ ತಾಲೂಕಲ್ಲಿ ಬಂದಿರಲಿಲ್ಲ, ಹಾಸ್ಪಿಟ್ಲ್ ಹತ್ರ ಸುಳಿವಿರಲಿಲ್ಲ. ಇಂಥ ಟೈಮಲ್ಲಿ ಇವತ್ತು ಎಲ್ಲರೂ ಓಡ್ಬತ್ತಾರೆ. ಸೂರ್ಯ ಇತ್ತ ಊಟದ ಸತ್ಯನೋ, ಈ ಕ್ಷೇತ್ರದಲ್ಲಿ ಡಾಕ್ಟರ್ ರಂಗನಾಥ್ ಮತ್ತೊಮ್ಮೆ ಶಾಸಕರಾದ ಸತ್ಯ ಇದೆ. ನನ್ನ ಹೆಸರು ಪ್ರಶಾಂತ್ ಅಂತೇಳಿ, ಬಿಜೆಪಿ ಕಾರ್ಯಕರ್ತ. ಈ ಬಾರಿ ಕುಣಿಗಲ್ನಲ್ಲಿ ರಾಜೇಶ್ ಗೌಡರಿಗೆ ಏನಾದ್ರು ಟಿಕೆಟ್ ಕೊಟ್ರೆ ಎಲ್ಲರೂ ಕೂಡ ಒಗ್ಗೂಡಿ ಈ ಬಾರಿ ಚುನಾವಣೆ ಮಾಡಬೇಕು ಅಂತೇಳಿ ತಾಲೂಕಿನ ಜನತೆ ಮಾತಾಡ್ಕೊತಾ ಇದ್ದಾರೆ. ಯಾಕಂತ ಹೇಳಿದ್ರೆ, ಒಬ್ಬ ಶಾಸಕ ಮಾಡಬೇಕಾಗಿದ್ದಂತಹ ಕೆಲಸವನ್ನ ಏನೂ ಅಧಿಕಾರ ಇಲ್ಲದಂತಹ ರಾಜೇಶ್ ಗೌಡರು ಕಳೆದ 8 ವರ್ಷಗಳಿಂದ ಮಾಡ್ತಾ ಇದ್ದಾರೆ.
ಧರ್ಮದ ವಿಚಾರವಾಗಿ ಆಗಿರ್ಬೋದು, ಅಭಿವೃದ್ಧಿ ವಿಚಾರವಾಗಿ ಆಗಿರ್ಬೋದು, ತಮ್ಮನ್ನ ತಾವು ಅರ್ಪಿಸ್ಕೊಂಡು ತಾಲೂಕಿನ ಸಂಪೂರ್ಣ ಕೆಲಸವನ್ನ ತನ್ನ ಕೆಲಸ ಅಂತ ಹೇಳ್ಕೊಂಡು ರಾಜೇಶ್ ಗೌಡರು ಇವತ್ತು ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗಿರ್ತಕ್ಕಂತಹ ಏನು ಪಕ್ಷದ ಮೇಲೆ ಇರ್ತಕ್ಕಂತಹ ನಿಷ್ಠೆ, ಜನಗಳಿಗೆ ಮಾಡಬೇಕು ಅಂತಿರ್ತಕ್ಕಂತಹ ಸೇವೆ ಮನೋಭಾವ ಏನಿದೆ ಅದನ್ನ ಇವತ್ತು ತಾಲೂಕಿನ ಜನತೆ ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ ಬಾರಿ ಕುಣಿಗಲ್ನಲ್ಲಿ ಬಿಜೆಪಿ ಪಕ್ಷದಿಂದ ರಾಜೇಶ್ ಗೌಡರಿಗೆ ಟಿಕೆಟ್ ಸಿಗುತ್ತೆ ಎಂಬ ವಿಶ್ವಾಸ ನಮಗಿದೆ. ಹರೀಶ್ ಕೌರ ಎಂ ಕೆ ಕುಣಿಗಲ್ ಯೂತ್ ಕಾರ್ಯಾಧ್ಯಕ್ಷರು, ಇವತ್ತು ಏನೇನು ಕೆಲಸ ಆಗೈತೆ ಕುಣಿಗಲ್ ತಾಲೂಕಲ್ಲಿ ಅಂದರೆ ಜೀರೋ ಪ್ಲಸ್ ಜೀರೋ ಅಂದರೆ ಏನಪ್ಪ ಅಂದರೆ ಜೀರೋ. ಅದು ನಮ್ಮ ಶಾಸಕರು ಮಾಡಿರೋದು ಕೆಲಸ. ಇವತ್ತು ಟೌನ್ ಲಿಮಿಟಲ್ಲಿ ಏನು ನೀವು ಅಭಿವೃದ್ಧಿ ಮಾಡಿದ್ದೀರ ಅಂದರೆ 100 meters ಅಭಿವೃದ್ಧಿ ಮಾಡಿದ್ದೀನಿ ಕಣಪ್ಪ ಅಂತ ಹೇಳ್ತಾರೆ. ಇಲ್ಲಿಂದ ಗ್ರಾಮದೇವತೆ ದೇವಸ್ಥಾನದಿಂದ ಇಲ್ಲಿ ಏನು ಸರ್ಕಲ್ ಇದೆ ಅಲ್ಲಿ ಗಂಟ 100 meters ರಸ್ತೆ ಮಾಡಿದ್ದಾರೆ. ಅದನ್ನ ಬಿಟ್ಟರೆ ನಾಗರಾಜಣ್ಣವರು ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತಂದರೆ ಇವತ್ತು ತಾಲೂಕು ಆಫೀಸ್ ಇರ್ಬೋದು, ಮುನ್ಸಿಪಲ್ ಆಫೀಸ್ ಇರ್ಬೋದು, ಮತ್ತು ಡಿಗ್ರಿ ಕಾಲೇಜ್ ಇರ್ಬೋದು, ಏನು A to Z ಇವತ್ತು ಕುಣಿಗಲ್ ತಾಲೂಕಲ್ಲಿ ಏನು ಅಭಿವೃದ್ಧಿ ಆಗಿದೆ ಅಂದರೆ ಅದು ನಾಗರಾಜಣ್ಣವ್ರ ಹೆಸರು ಹೇಳುತ್ತೆ. ಯಾರೇ ಒಬ್ರು ಕೇಳೋ ನಾಗರಾಜಣ್ಣ ಹೆಸರು ಹೇಳುತ್ತೆ. ಇವತ್ತು ಶಾಸಕರು ಏನು ಮಾಡ್ತಾ ಇದ್ದಾರೆ ಅಂದರೆ ಇವತ್ತು JDS ಪಕ್ಷದಲ್ಲಿ ಇದ್ದವ್ರನ್ನ ಅವ್ರು ಕಾಂಗ್ರೆಸ್ ಪಕ್ಷದಲ್ಲಿ ಯಾರ ಇದ್ರೆ ಆ ಕೆಲಸಗಳು ಏನೇ ಯಾವುದೇ ಒಂದು ಕೆಲಸ ಇದ್ರೆ ಅವ್ರೇನ JDS ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರನ್ನ ಕಿತ್ತಾಕಿ ಅಲ್ಲಿ ಕಾಂಗ್ರೆಸ್ ಪಕ್ಷನ ಸೇರಿಸ್ಕೊತಾ ಇದ್ದಾರೆ. ಮತ್ತೊಂದು ಇನ್ನೊಂದು ಹೇಳ್ತೀನಿ, ಕರ್ನಾಟಕಕ್ಕೆ ಕುಮಾರಣ್ಣ ಬರ್ತಾರೆ, ಕುಣಿಗಲ್ ತಾಲೂಕಿಗೆ ನಾಗರಾಜಣ್ಣ ಬರ್ತಾರೆ ಅಂತ ಹೇಳ್ತಾ ನನಗೆ ಕಾಲಾವಕಾಶ ಕೊಟ್ಟಿದಂತ ನನ್ನ JDS ಕಾರ್ಯಕರ್ತರಿಗೆ ಮತ್ತೆ ನಿಮ್ಮ ಚಾನೆಲ್ಗೆ ಧನ್ಯವಾದ. ಕುಣಿಗಲ್ ತಾಲೂಕಿನಲ್ಲಿ ಕೊರೋನಾ ಬಂದಂತ ಸಂದರ್ಭದಲ್ಲಿ ನಮ್ಮ ಶಾಸಕರಾದಂತಹ ಡಾಕ್ಟರ್ ಅಜ್ಞಾನ್ ಅವರು ಮತ್ತೆ DK ಸುರೇಶ್ ಅವರು ನೇತೃತ್ವದಲ್ಲಿ ಪ್ರತಿ ಮನೆಗೂ ಕೂಡ ತರಕಾರಿ ಇರ್ಬೋದು, ದಿನಸಿ ಐಟಮ್ ಇರ್ಬೋದು, ಮತ್ತೆ ಟ್ಯಾಬ್ಲೆಟ್ಸ್ಗಳು ಇರ್ಬೋದು, ಎಲ್ಲದನ್ನು ಮಾಡಿಕೊಟ್ಟಿದ್ದು ಡಾಕ್ಟರ್ ರಂಗನಾಥ್ ಮತ್ತೆ DK ಸುರೇಶ್ ಅವರು ಬಿಟ್ಟರೆ ಯಾವ ರಾಜಕಾರಣಿಗಳು ಕೂಡ ಒಂದೇ ಒಂದು ದಿನ ಬಂದು ಯಾವುದೋ ಕೊರೋನಾ ಪೇಷಂಟ್ನ ಒಂದೇ ಒಂದು ದಿನ ನೋಡಿದ್ರು ಇಲ್ಲ. ಈ ಕುಣಿಗಲ್ ತಾಲೂಕಲ್ಲಿ ಜನಗಳನ್ನ ಕಾಪಾಡ್ಕೊಂಡಿರೋದು ಯಾರು ಅಂದ್ರೆ ಡಾಕ್ಟರ್ ರಂಗನಾಥ್ ಕೊರೋನಾ ಸಂದರ್ಭದಲ್ಲಿ. ಇವತ್ತು ಯಾರೋ ಒಬ್ರು ಸತ್ತೋಗ್ಬಿಟ್ರು ಅಂದ್ರೆ ಸಾಕು, ಅಲ್ಲಿ ಹೋಗ್ಬಿಟ್ಟು ಏನು ಫಸ್ಟ್ ಕೈ ಹಿಡ್ಕೊಂಡು ನಿಂತಿರ್ತಾರೆ. ಇದೆಲ್ಲ ನಾಟಕದ ರಾಜಕಾರಣ. ಇದಕ್ಕೆಲ್ಲ ಜನ 2023 ಯಾವ ತರ ಏನ್ ಕೊಡ್ಬೇಕು ಅವರೇ ಅಂತಿಮ ನಿರ್ಧಾರ ಮಾಡ್ತಾರೆ. ಸ್ವಲ್ಪ ವೇಟ್ ಮಾಡಿ, ಕುಣಿಗಲ್ ತಾಲೂಕಲ್ಲಿ 2023 ಡಾಕ್ಟರ್ ರಂಗನಾಥ್ ಅವರನ್ನೇ ಶಾಸಕರಾಗೋದು. ನಮಸ್ಕಾರ, ನನ್ನ ಹೆಸರು ನಾಗರಾಜ್ ಅಂತ, ಕೋಡಿಹಳ್ಳಿ ಬಳಿಯ ಸದಸ್ಯರು. ಚುನಾವಣೆ ಬಂದಾಗ ನಾನು ಅಭಿವೃದ್ಧಿ ಮಾಡ್ತೀನಿ ಅಂತ ನಾಯಕರು ನಮ್ಮ ಕುಣಿಗಲ್ ತಾಲೂಕಿಗೆ ಬೇಡ ಅಂತ ಜನ ತೀರ್ಮಾನ ಮಾಡಿದ್ದಾರೆ. ಈ ಸಲ ಸ್ವಂತ ದುಡ್ಡು ಏನೇ ಒಂದು ಕಷ್ಟ ಸುಖಕ್ಕಾಗಲಿ ಸ್ಪಂದಿಸಕ್ಕಾಗಲಿ ಸರ್ಕಾರದ ಮಟ್ಟಕ್ಕೆ ಹೋಗ್ತೀನಿ, ಸರ್ಕಾರದಿಂದ ಅನುದಾನ ತರ್ತೀನಿ, ಮಾಡಿಕೊಡ್ತೀನಿ ಅಂತ ನಾಯಕರು ನಮ್ಗೆ ಬೇಡ, ಏನೇ ಅವಾಗ ಕ್ಷಣದಲ್ಲೇ ತಕ್ಷಣದಲ್ಲೇ ಸ್ಪಂದಿಸ್ತಕ್ಕಂಥ ನಮ್ಮ ರಾಜೇಶ್ ಗೌಡರು ಹಲವಾರು ವರ್ಷಗಳಿಂದ ಬಂದಿದ್ದಾರೆ, ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ತುಂಬಾ ವರ್ಷಗಳಿಂದ ಅವರ ಅನೇಕ ಸಮಾಜ ಸೇವೆಗಳು ನಿರಂತರ ನಡೀತಾ ಇದೆ. ಹಾಗಾಗಿ ನಮ್ಗೇನೇ ಕಷ್ಟ ಸುಖ ಅಂತಂದ್ರು ಅವರು ತಕ್ಷಣದಲ್ಲೇ ಸ್ಪಂದಿಸ್ತಕ್ಕಂಥದ್ದು ಮತ್ತೆ ನೇರವಾಗಿ ಸಿಗ್ತಾರೆ. ಎಲ್ಲೂ ಕೂಡ ನಾಳೆ ಸಿಗ್ತೀನಿ ನಾಳೆ ಸಿಗ್ತೀನಿ ಅಂತ ಹೇಳೋದಿಲ್ಲ, ನೇರವಾಗಿ ಆ ಕ್ಷಣದಲ್ಲಿ ಅವತ್ತೇ ಸಿಗುವಂತ ಕೆಲಸ ಮಾಡಿ ಪ್ರತಿಯೊಂದಕ್ಕೂ ಸ್ಪಂದಿಸ್ತಾ ಇದಾರೆ. ಅದಕ್ಕಾಗಿ ನಮ್ಮ ರಾಜೇಶ್ ಗೌಡರಿಗೆ ನಮ್ಮ ಬೆಂಬಲ ಇದೆ, ಇಡೀ ನಮ್ಮ ತಾಲೂಕಿನ ಜನರೆಲ್ಲ ರಾಜೇಶ್ ಗೌಡರ ಬೆಂಬಲ ಇದೆ. ನಮಸ್ತೆ, ಮನೋಜ್ ಅಂತ, ವಿದ್ಯಾರ್ಥಿ ಘಟಕದ ಕಾರ್ಯಾಧ್ಯಕ್ಷ. ನಾನು ಒಂದೇ ವಿಚಾರ ಹೇಳೋದು, ನಾನು ಡಿಗ್ರಿ ಕಾಲೇಜಲ್ಲಿ ಏನು ಬಾಲಕಿಯರ ಡಿಗ್ರಿ ಕಾಲೇಜ್ ಮಾಡಬೇಕು ಅಂತ ನಾಗರಾಜಣ್ಣ ಅವರು 10 acres ಅಲ್ಲಿ ಒಂದು ಸರ್ಕಾರಿ ಜಮೀನಿದೆ, ಆ 10 acres ಇಟ್ಟಿದ್ದಂಥದ್ದನ್ನ ಇದಕ್ಕೆ ಅದ್ರ ಮೇಲೆ ಕಣ್ಣಿಟ್ಟು ಇವಾಗ ಫ್ರೀ ಸೈಟ್ ಅಂತೀನಿ ಇನ್ನೋ ಮೂಮೆಂಟ್ಗೆ ಜನಕ್ಕೆ ಈ ಎಲೆಕ್ಷನ್ ಬಂದಿರೋ ಉದ್ದೇಶದ ಇಟ್ಕೊಂಡು ಅದ್ರ ಮೇಲೆ ಕಣ್ಣಿಟ್ಟಿದ್ದಾರೆ. ದಯವಿಟ್ಟು ಇಂಥ ದುರಾಡಳಿತ ನಡೆಸುವಂಥ ಶಾಸಕರನ್ನ ಈಗ ಕಿತ್ತೋಗೋದು ನಮ್ಮ ಜನ, ಅದು ಬಹುತೇಕವಾಗಿ ಮುಸ್ಲಿಂ ಬಂಧುಗಳು ಅರ್ಥ ಮಾಡ್ಕೋಬೇಕಾಗ್ತದೆ. ಅವರು ದಯವಿಟ್ಟು ಈ ಬಾರಿ ನಾಗರಾಜಣ್ಣವ್ರನ್ನ ಕೈ ಹಿಡಿದು ಅವ್ರನ್ನ ಅಧಿಕಾರಕ್ಕೆ ತಂದರೆ ಖಂಡಿತವಾಗ್ಲಿ ಸತಿ ನಾಗರಾಜಣ್ಣವ್ರು ಮಿನಿಸ್ಟರ್ ಆಗಿ ಹಾಕ್ತಾರೆ, ಅದು 100% ಸತ್ಯ. ಆ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಹೆಚ್ಚಿನ ಅನುದಾನ ಬರ್ತದೆ, ನಮ್ಮ ತಾಲೂಕು ಅಭಿವೃದ್ಧಿ ಆಗ್ತದೆ. ನಾನು ಸಿದ್ದಿಕ್ ಪಾಷಾ, ಮಡಿಕೇಳಿ, ನಾನೊಬ್ಬ BJP ಕಾರ್ಯಕರ್ತ. ರಾಜೇಶ್ ಗೌಡ್ರಿಗೆ ಬಿ ಫಾರಂ ಕೊಟ್ಟರೆ 100% ಬೆಂಬಲಿಸ್ತೀವಿ. ಯಾವುದೇ ಜಾತಿ ಧರ್ಮ ಇಲ್ಲ, ಒಳ್ಳೆ ನಾನು BJP ಬರಬೇಕು ಅಂದ್ರೆ ರಾಜೇಶ್ ಗೌಡ್ರಿಗೆ ನನ್ನ ಗೊಲವು. ಒಳ್ಳೆ ಕೆಲಸಗಳು ಮಾಡ್ತಾವ್ರೆ, ಒಳ್ಳೊಳ್ಳೆ ಅಭಿವೃದ್ಧಿಗಳು ಮಾಡ್ತಾವ್ರೆ, ಅಧಿಕಾರ ಇಲ್ದಲೆ ಅಷ್ಟೆಲ್ಲ ಮಾಡ್ತಾವ್ರೆ ಅಂದ್ರೆ ಅಧಿಕಾರ ಬಂದ ಮೇಲೆ ಇನ್ನೆಷ್ಟು ಮಾಡಬೇಡ, ಅವ್ರಿಗೆ 100% ನಾವು ಗೆಲ್ಸ್ಕೊಂಬತ್ತೀವಿ. ಕುಣಿಗಲ್ ತಾಲೂಕಿನ ಜನತೆ ಈಗಾಗಲೇ ನೋಡಿದರೆ ಎಲ್ಲಾ ವಿದ್ಯಾರ್ಥಿಗಳು ಎಲ್ಲಾ ಪೋಷಕರು ಎಲ್ಲ ಒಂದೇ. ಕುಣಿಗಲ್ ತಾಲೂಕಲ್ಲಿ ಏನು ಗೌರ್ಮೆಂಟ್ ಹಾಸ್ಪಿಟ್ಲು, ಗೌರ್ಮೆಂಟ್ ಬಸ್ ವ್ಯವಸ್ಥೆ ಏನಿಲ್ಲ. ಯಾವುದೇ ಒಂದು ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂದ್ರೆ ಒಂದು ಆಂಬುಲೆನ್ಸ್ ಫೋನ್ ಮಾಡ್ಬೇಕು ಅಂದ್ರೆ ಯಾರ ರೆಫರೆನ್ಸೇ ಮಾಡಬೇಕು, ಯಾವ್ದೋ MLA ಫೋನ್ ಮಾಡ್ಬೇಕು ಇಲ್ಲ MLA PA ಫೋನ್ ಮಾಡ್ಬೇಕು, ಆ ತರ ಆಗೋಗಿದೆ. ಆಂಬುಲೆನ್ಸ್ ಡ್ರೈವರ್ ಫೋನ್ ಮಾಡ್ರೆ ನಾವು ಹಾಸ್ಪಿಟಲ್ ಇಲ್ಲ ಅಂತಾರೆ, ನಮ್ಗೆ ಫ್ರೀ ಇಲ್ಲ ಅಂತಾರೆ. ಯಾಕೆ ಆಂಬುಲೆನ್ಸ್ ಹಾಸ್ಪಿಟಲ್ ನಿಂತಿದ್ರು ಸದಾ ಬರಲ್ಲ, ಮತ್ತೆ ಯಾವುದೇ ಸ್ಕೂಲ್ ಮಕ್ಕಳಿಗೆ ಯಾವುದೇ ಬಸ್ ವ್ಯವಸ್ಥೆ ಇಲ್ಲ. ಬಸ್ ಸ್ಟಾಪ್ ಇದ್ರು ಅಡ್ಡಾಕಕ್ಕೆ ಸ್ಟಾಪ್ ಮಾಡ್ತಾ ಇಲ್ಲ, ಕೇಳಿದ್ರೆ ನಮ್ಗೆ EC ಹೇಳಿಲ್ಲ ಅವ್ರು ಹೇಳಿಲ್ಲ ಅಂತಾರೆ. ಅಲ್ಲಿ 2-3 ಇದು ಕಂಪ್ಲೇಂಟ್ MLA ಕೊಟ್ಟಿದ್ರು, ಯಾರಿಗೆ ಕೊಟ್ಟಿದ್ರು ಏನು ರೆಸ್ಪಾಂಡ್ ಮಾಡ್ತಿಲ್ಲ. ನಾನು D ನಾರಾಯಣ್ ಅಂತ ಬೇಗೂರು, KPCC ಸದಸ್ಯನಾಗಿದ್ದೇನೆ.
ಮೊದಲೇ ಕೊರೋನಾದಲ್ಲಿ 1600 ಟನ್ ತರಕಾರಿ ಬೇರೆ ತಾಲೂಕಿನಲ್ಲಿ ಬೆಳೆದಿರೋದಾಗ್ಬೋದು, ನಮ್ಮ ತಾಲೂಕಲ್ಲಿ ಬೆಳೆದಿರತಕ್ಕಂಥ ಕುಂಬಳಕಾಯಿ, ಟೊಮೊಟೊ, ಮತ್ತೆ ಕಲ್ಲಂಗಡಿ ಹಣ್ಣು, ಆ ರೈತರುಗಳದು ಬೆಳೆ ನಾಶ ಆಗ್ತಾ ಇತ್ತು, ಆ ಫಸಲು ನಾಶ ಆಗ್ತಾ ಇತ್ತು. ಅದಕ್ಕೆ ಒಂದು ಬೆಂಬಲ ಬೆಲೆ ಕೊಟ್ಟು ಇವರು ಪರ್ಚೇಸ್ ಮಾಡಿ ಎಲ್ಲ ತಾಲೂಕಿನ ಪ್ರತಿ ಹಳ್ಳಿಗೂ ಕೂಡ ತಲುಪಿಸಿರ್ತಾರೆ. ಈ ತಾಲೂಕಿನಲ್ಲಿ ಸದೃಢವಾಗಿ ಚಾಚು ತಪ್ಪಲೆ ನಾಲ್ಕು ವರ್ಷ 10 ತಿಂಗಳ ಕಾಲದಲ್ಲಿ 4 ವರ್ಷ 6 ತಿಂಗಳು ಹಗಲು ರಾತ್ರಿ ಏನಾದ್ರೆ ತಾಲೂಕಿನಲ್ಲಿ ಬಂದು ಪ್ರತಿಯೊಬ್ಬರು ಒಡನಾಡಿಯಾಗಿ ಅಣ್ಣತಮ್ಮನ ಕೆಲಸ ಮಾಡಿರ್ತಾರೆ. ಸ್ವಂತ ಸಂಬಳ ದುಡ್ಡಲ್ಲಿ 27 ಅಧಿಕ ತಾಯಿಯಂದ್ರ ಅಜ್ಜಿಯಂದ್ರಿಗಳಿಗೆ ಸ್ವಂತ ದುಡ್ಡಲ್ಲಿ ಮನೆ ಕಟ್ಟಿಸ್ಕೊಟ್ಟಿರ್ತಾರೆ. ಇವ್ರನ್ನ ಈ ಸರಿ ತಾಲೂಕಿನ ಜನ ಬೆಂಬಲಿಸ್ತಾರೆ. ಡಾಕ್ಟರ್ ರಂಗನಾಥ್ ಅವರನ್ನೇ ಈ ಸರಿ ಹೆಚ್ಚಿನ ಮತದಿಂದ ಗೆಲ್ಲಬೇಕು ಅಂತ ಅನ್ಬಿಟ್ಟು ನಾನು ಹೇಳ್ಕೊಂಡು ನನ್ನ 2 ಮಾತು ಮುಗಿಸ್ತೇನೆ. ಹೆಸರು ಸೋಮಶೇಖರ್ ಅಂತ, ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತ. ಇವತ್ತಿನ ದಿವಸ ನಾವು ಎಲ್ಲಾ ತರದ ಎಲ್ಲಾ ಪಕ್ಷದವ್ರನ್ನು ನಾವು ನೋಡಿದೀವಿ. ಆದ್ರೆ ವಿಶೇಷವಾಗಿ 8 ವರ್ಷದಿಂದ ಕುಣಿಗಲ್ ತಾಲೂಕಿನಲ್ಲಿ ಪರ್ಯಟನೆ ಮಾಡಿಕೊಂಡು ಜನರ ಕಷ್ಟ ಸುಖ ಏನು, ಅವ್ರ ನಾಡಿ ಮಿಡಿತ ಏನು ಅಂತ ತಿಳ್ಕೊಂಡಿರೋ ನಮ್ಮ ಎಚ್ ಡಿ ರಾಜೇಶ್ ಗೌಡರಿಗೆ ಈ ಬಾರಿ ಬಿ ಫಾರಂ ಕೊಟ್ರೆ ಅವರು ಖಂಡಿತವಾಗ್ಲೂ ಈ ಸರಿ ವಿಜಯಶಾಲಿ ಆಗ್ತಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾನು ಕುಣಿಗಲ್ ಟೌನ್ ನ 23ನೇ ವಾರ್ಡಿನ ವಾಸಿಯಾದ ಎಸ್ ಟಿ ಡಿ ಮೋಹನ್ ಮಾತಾಡೋದು. ಶಾಸಕರಾದ ಡಾಕ್ಟರ್ ರಂಗನಾಥ್ ಅಣ್ಣನವರು 5 ವರ್ಷದ ಅವಧಿಯಲ್ಲಿ ಏನು ಸಂಪೂರ್ಣವಾಗಿ ಕೆಲಸ ಮಾಡಿದ್ದಾರೆ ಅನ್ನೋ ವಿವರ ನಾನು ಹೇಳಬೇಕು ಅಂದ್ರೆ, ಕುಣಿಗಲ್ ಟೌನ್ನ ಮಿನಿ ವಿಧಾನಸೌಧ ಇರ್ಬೋದು, ಇ ಆಫೀಸ್ ಇರ್ಬೋದು, ಅವ ಕುಣಿಗಲ್ ಟೌನ್ ಪ್ರತಿಯೊಬ್ಬ ರೈತರು ತುಮಕೂರಿಗೆ 1 ಮೀಟರ್ ತರಬೇಕು ಅಂದ್ರೆ ತುಮಕೂರು ಇ ಆಫೀಸ್ಗೆ ಹೋಗಬೇಕಾಯ್ತು. ಡಿ ಕೆ ಶಿವಕುಮಾರ್ ಸಾಹೇಬರು ಇಂಧನ ಸಚಿವರಾಗಿದ್ದಾಗ ನಮ್ಮ ಶಾಸಕ ರಂಗನಾಥ್ ಅಣ್ಣನವರು ಅವ್ರ ಹತ್ರ ಚರ್ಚೆ ಮಾಡಿ ರೈತರಿಗೆ ತೊಂದರೆ ಆಗುತ್ತೆ, ತುಮಕೂರು ಆಫೀಸ್ಗೆ ಹೋಗಿ ಮೀಟರ್ ತರಬೇಕು, ಅದು ಪ್ರತಿಯೊಬ್ಬ ಕಾಂಟ್ರಾಕ್ಟ್ ತುಮಕೂರಿಗೆ ಬರಬೇಕಾಗಿತ್ತು, ಡಿವಿಷನ್ ಆಫೀಸ್ನ ಕುಣಿಗಲ್ ತಾಲೂಕಿಗೆ ಶಾಸಕ ರಂಗನಾಥ್ ಅಣ್ಣನವರು ತಂದ್ರು. ಇನ್ನು ಕುಣಿಗಲ್ ತಾಲೂಕು ಅತಿ ಹೆಚ್ಚು ಅಭಿವೃದ್ಧಿ ಕಾಣಬೇಕು ಅಂದ್ರೆ 2023 ವಿಧಾನಸಭಾ ಕ್ಷೇತ್ರ ಡಾಕ್ಟರ್ ರಂಗನಾಥ್ ಅಣ್ಣನವರು ಅತಿ ಹೆಚ್ಚು ಅಂತರಗಳ ಮತದಿಂದ ಗೆಲ್ಲಿಸಬೇಕು ಅಂತ ಕುಣಿಗಲ್ ತಾಲೂಕಿನ ನಾಗರಿಕ ಬಂಧುಗಳಲ್ಲಿ ದಯವಿಟ್ಟು ಮನವಿ ಮಾಡ್ತಾ ಇದ್ದೀನಿ. ಕುಣಿಗಲ್ ತಾಲೂಕಿನ ಮತದಾರರ ಅಭಿಪ್ರಾಯ, ಮುಂದಿನ ಕ್ಷೇತ್ರದ ಬಗ್ಗೆ ಚುನಾವಣಾ ಚಕ್ರ ಮುಂದುವರಿಯುತ್ತೆ, ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಯಡ್ರಪ್ಪ ಕೇಳಿ, ಪ್ರಿಯ ಮತದಾರರೇ, ವೇದಿಕೆ ನಮ್ಮದು, ಅಭಿಪ್ರಾಯ ನಿಮ್ಮದು, ಬನ್ನಿ ಮುಕ್ತವಾಗಿ ಮಾತಾಡಿ. ನಿಮ್ಮೂರಲ್ಲಿ ನ್ಯೂಸ್ 18 ಚುನಾವಣಾ ಚಕ್ರ.